ಕೃಷ್ಣರಾಜ ಕ್ಷೇತ್ರದ ಕಮಲಾ ಅಭ್ಯರ್ಥಿ ಯಾರು ರಾಮದಾಸ್ ವಿರುದ್ಧ ಇಷ್ಟೊಂದು ಅಸಮಾಧಾನ ಯಾಕೆ ಮೋದಿ ಗುದ್ದನ್ನೇ ಮದ್ದು ಮಾಡಿಕೊಳ್ತಾರ ರಾಮದಾಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೂ ಬೇಸರ ಮಾಡ್ಕೊಳ್ತಿರ್ಲಿಲ್ಲ ತಪ್ಪಾಡಕ್ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಹಿಂದುತ್ವವನ್ನು ಸರಿಯಾಗಿ ಪ್ರತಿಪಾದಿಸಲ್ಲ ಹಿಂದುತ್ವದ ಇಶ್ಯೂಗಳು ಬಂದಾಗ ಸ್ವಲ್ಪ ತುಂಬಾ ಸಾಫ್ಟ್ ಆಗ್ಬಿಡ್ತಾರೆ ತುಂಬಾ ಸೈಲೆಂಟ್ ಆಗ್ತಾರೆ ಹೀಗಾಗ್ಬಿಟ್ಟು ಊರು ತುಂಬಾ ಶತ್ರುಗಳು ಕೃಷ್ಣರಾಜ ಕ್ಷೇತ್ರದಲ್ಲಿ ರಾಮದಾಸ್ಗೆ ಟಿಕೆಟ್ ಕೊಡಬಾರದು ಈ ಬಾರಿ ಪಿಯಿಂದ ಅಂತ ಸಾಕಷ್ಟು ಚರ್ಚೆ ತುಂಬಾ ಜನ ಆಕಾಂಕ್ಷಿಗಳು ಅವ್ರ ಜೊತೆ ಇದ್ದವ್ರೆ ಎಲ್ಲರೂ ಕೂಡ ನನಗೂ ಟಿಕೆಟ್ ಬೇಕು ನನಗೂ ಟಿಕೆಟ್ ಬೇಕು ಅನ್ ಕಾಯ್ತಾವ್ರೆ ಈ ಬಾರಿ ಗೆ ಕಾಪಾಡೋದು ಮೋದಿ ಗುದ್ದು ಒಂದೇ ಆ ಗುದ್ದೆ ಮದ್ದಾಗುತ್ತಾ ಅನ್ನೋ ಚರ್ಚೆ ಎಲ್ಲಾ ಕಡೆ ಯಾಕೆಂದ್ರೆ ರಾಮದಾಸ್ ಎಲ್ಲ ಕಡೆ ಹೇಳ್ತಿದ್ರಂತೆ ನನಗೆ ಮೋದಿ ಪರಿಚಯ ತುಂಬಾ ಆತ್ಮೀಯರು ಅಂತ ಯಾರು ನಂಬ್ತಿರ್ಲಿಲ್ಲ ಬರೀ ಕತೆ ಹೇಳ್ತೀರಾ ಅಂತ ಬಟ್ ಏನೊಂದು ಇನ್ಸಿಡೆಂಟ್ ಆಯ್ತು ಅಂತಾರಾಷ್ಟ್ರೀಯ ಯೋಗ ದಿನ ಮೈಸೂರಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ರಾಮದಾಸ್ ಗೆ ವರ್ಚಸ್ ಇದೆ ರಾಮದಾಸ್ ನೇರವಾಗಿ ಮೋದಿಯನ್ನ ಟಚ್ ಮಾಡೋ ಕೆಪಾಸಿಟಿ ಇದೆ ಆದ್ರೆ ಸಿಂಪಲ್ ವ್ಯಕ್ತಿ ಯಾರ ತಂಟೆಗ್ ಹೋಗಲ್ಲ ಓಕೆ ವಿವಾದಗಳಿದ್ದಾವೆ ಸಾಕಷ್ಟು ಕಾಂಟ್ರವರ್ಸಿಗಳಿದೆ ಎಲ್ಲ ಇದೆ ಇಷ್ಟಾದರೂ ಅವ್ರನ್ನ ಶಾಸಕರಾಗಿ ಯಾವ ಸಚಿವ ಸ್ಥಾನ ಕೊಡಲಿಲ್ಲ ಅಂದರು ಸುಮ್ಮನಿದ್ರು ಹಂಗಂದ್ಬಿಟ್ಟು ಟಿಕೆಟೇ ಕೊಡಬಾರ್ದ ಎಸ್ಪೆಷಲಿ ಬ್ರಾಹ್ಮಣರಾಗಿರ್ಬೋದು ಸಮುದಾಯದವರಾಗಿರ್ಬೋದು ವೀರಶೈವರಾಗಿರ್ಬೋದು ಇಲ್ಲ ನಾವೇ ಬೇರೆ ಕ್ಯಾಂಡಿಡೇಟ್ ಹಾಕ್ತೀವಿ ಅನ್ನೋ ಲೆಕ್ಕಾಚಾರ ಇದು ಮೋದಿ ಗುದ್ದು ಕಾಪಾಡುತ್ತಾ ಅನ್ನೋ ಕ್ಷೇತ್ರ ಮೋದಿ ಗುದ್ದು ಕಾಪಾಡುತ್ತಾ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಈಗ ನಾವು ನೀವು ಇಬ್ಬರು ಈಕ್ವಲ್ ಯೋಗ್ಯತೆ ಇರೋ ಅಂತ ತಿಳ್ಕೊಳ್ಳಿ ಹ್ಞೂ ನನಗೊಂದು ಅವಕಾಶ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ ಹ್ಞೂ ಒಂದ್ ಸರ್ ಗೆದ್ದೆ ಎರಡ್ ಸರ್ ಗೆದ್ದೆ ಮೂರ್ ಸರ್ ಗೆದ್ದೆ ನಾಲ್ಕ್ ಸರ್ ಹೌದು ಓಕೆ ಮಿನಿಸ್ಟರ್ ಆಗಲಿಲ್ಲ ಅಂತ ಬೇರೆ ಬೇರೆ ಕಾರಣ ಇದೆ ಮಿನಿಸ್ಟರ್ ಆಗಿದ್ರಿ ಹಿಂದೆ ನಂತರ ಮಿನಿಸ್ಟರ್ ಆಗಿದ್ರೆ ಯಡಿಯೂರಪ್ಪ ಅವ್ರನ್ನ ಎದುರಾ ಕಂಡ್ರೆ ಅದೋ ಕಾರಣ ಮತ್ತೆ ಈಗ ಅವ್ರನ್ನ ಮಾಡಬೇಕು ಅಂತ ಅದಾಗ್ಲಿಲ್ಲ ಹೌದು ಹೌದು ನನಗೆ ಮೋದಿ ಬೆನ್ ತಟ್ಬಿಟ್ರಪ್ಪ ನಿಮ್ಗೂ ಯೋಗ್ಯತೆ ಇದೆ ನಿಮ್ಗೂ ಅರ್ಹತೆ ಐತೆ ನಾನೇ ಟಿಕೆಟ್ ತಗೊಂಡವ್ರು ನೀವೇನು ಮಣ್ಣು ತಿನ್ಬೇಕಾ ಹೌದು ಅದೇ ಚರ್ಚೆ ಈಗ ಕರೆಕ್ಟ್ ರಾಮದಾಸ್ಗೆ ಕೊಟ್ರೆ ಉಳಿದೋರ್ ಕತೆ ಏನು ನನಗೆ ಕೊಟ್ರೆ ನೀವೇನ್ ಮಾಡ್ತೀರಾ ನಮಗೂ ಬೇಕು ಅವಕಾಶ ಅಲ್ವಾ ಹೌದು ಈ ತರದ ಲೆಕ್ಕಾಚಾರಗಳು ಇರೋದಕ್ಕೆ ಅವರೆಲ್ಲ ಬಂದು ಹೇಳ್ತವರೇ ಬಂದಿದ್ರು ಬ್ರಾಹ್ಮಣ ಸಮುದಾಯದವರು ಬಂದು ಹೆಡಿರೋಪ ಅವರ ಕೇಳಿದ್ರು ಹೌದು ಚೇಂಜ್ ಮಾಡಿ ಅಂತ ಅದಷ್ಟೇ ಅಲ್ಲ ಈ ಗ್ಯಾಪ್ ಅಲ್ಲಿ ನಾನು ಈ ಹಿಂದೆ ಇದ್ದಂತ ರಾಮದಾಸ್ ಹೀಗಿಲ್ಲ ಓಕೆ ಸತ್ಯ ಚರಿತ್ರ್ಯಾ ನಿಷ್ಠಾವಂತಿಕೆ ಕರೆಕ್ಟ್ ಏನೇನೋ ಏನೇನೋ 얘ನೇನೋ ಹೊಸ 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 ಸ್ಟೋರಿಗಳು ಬಂತಾವೆ ಒಂದಸರಿ ಅಡವಿದ್ರು ಮತ್ತೆ ಮತ್ತೆ ಅಡತಾವರೆ ಹ ಹೌದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡೋರೆ ಗೊತ್ತಾಗಲ್ವಾ ಅಂತ ಕೇಳ್ತಾವ್ರು ನನ್ನ ಅವರು ಒಂದಷ್ಟು ಕಾರ್ಯಕರ್ತರ ಹತ್ರ ಮಾತಾಡ್ತಿದ್ದೆ ಯಾಕೆ ಹಿಂಗೆ ಆಟ ಮಾಡ್ತೀರಿ ರಾಮದಾಸ್ಗೆ ಮೋದಿನೇ ನಿಂತವ್ರಲ್ಲ ನಿಮ್ಮದೇನೋ ಅಂತ ಸರ್ ಮೋದಿ ಕಾರ್ಯಕ್ರಮಕ್ಕೆ ಬಂದಾಗ ನೋಡೋರು ಸರ್ ನಾವು ಡೈಲಿ ನೋಡೋರು ಸರ್ ನೀವು ಬನ್ನಿ ಸರ್ ತೋರಿಸ್ತೀವಿ ಮೊದಲನೇ ರಾಮದಾಸ್ ಅಲ್ಲ ಸರ್ ಇವರು ಅಂತ ಹೇಳ್ತಾರೆ ರಾಮದಾಸ್ ರಾಮದಾಸ್ ಆಗಿ ಉಳಿದಿಲ್ಲ ಉಳಿದಿಲ್ಲ ಕಾರಣಕ್ಕಾಗಿ ಚರ್ಚೆ ಇವೆಲ್ಲ ಚರ್ಚೆ ಇದೆ ಹಾಗಾಗಿ ರಾಜೀವ್ ಕೆಜೆಪಿ ಕಂಟೆಸ್ಟ್ ಮಾಡಿದ್ರು ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆಗಬಹುದು ಬಂಡಾಯ ಇದೆಯಲ್ಲ ಈ ಬಿಜೆಪಿ ಕಾರ್ಯಕರ್ತರಿಗೆ ನಿಷ್ಠಾವಂತವ್ರಿಗೆ ಎತ್ತೋರ್ಗೆ ಹೆಗಡ ಮುದ್ದು ಟಿಕೆಟ್ ಬೇಡ ಅಂತ ಪ್ರತಿ ಬಡ್ಸರ್ ಬೀದಿ ನಿಂತ್ಕತಾರೆ ಓಟ್ ಹೋಗ್ಬಿಟ್ಟು ಕಾಂಗ್ರೆಸ್ ಹಾಕ್ತಾರೊ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ಟು ಕಮಲ ಚಿನ್ನ ಓಟ್ ಬರ್ತಾರೆ ರಾಜಕೀಯ ಹೌದು ಇದೆ ರಾಮದಾಸ್ ಅದನ್ನ ಅರ್ಥ ಮಾಡ್ಕ ಹೆಂಗಿದ್ರು ನನ್ನ ಕೊಟ್ಟೆ ಕೊಡ್ತಾರೆ ಆಕ್ಷೇಪ ಏನು ರಾಮದಾಸ್ ಅಲ್ಲ ರಾಮದಾಸ್ ಮೊದಲಿನ ರಾಮದಾಸ್ ಇವರು ಹೌದು ಹಂಗೆ ರಾಮದಾಸ್ ರಾಮದಾಸ ಉಳ್ಕಂಡಿಲ್ಲ ಅನ್ನೋದು ಆಕ್ಷೇಪ ರಾಮದಾಸ್ಗೆ ಆಕ್ಷೇಪ ಅಲ್ಲ ರಾಮದಾಸ್ ವರ್ತನೆಗಳಿಗೆ ನಡವಳಿಕೆಗಳಿಗೆ ಕೃಷ್ಣರಾಜದ ಬ್ರಾಹ್ಮಣ ಸಮುದಾಯ ಎಲ್ಲರೂ ಆಕ್ಷೇಪ ಅದ ಹಂಗೆ ಹೋಗಿದ್ರು ಯಾರು ವಿರೋಧ ಮಾಡ್ತಿದ್ರು ಅಲ್ಲ ಆದ್ರೆ ಈ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಅಂತ ಬರೋದಾದ್ರೆ ಇರುವಂತ ಆಕಾಂಕ್ಷಿಗಳು ರಾಮದಾಸ್ಗೆ ಸಮನಾಗಿ ನಿಲ್ಲೋಕೆ ಸಾಧ್ಯವ ಅಲ್ಲೇ ಆಗಿರೋದು ಅದೇ ಆಗಿರೋದು ಇವರು ಹೆಂಗೆ ಅಂದ್ರೆ ಹಬ್ಬ ಇದಲ್ಲ ಏನೋ ವರ್ಷಕ್ಕೊಂದ್ಸರ್ ಕೂಗೇಳಸೋದು ಚುನಾವಣೆ ಮುಂದೆ ಕೂಗೇಳ್ಸೋದು ಹೌದು ಪ್ಯಾರಲ್ ಎಲ್ಲ ಯಾರ ಬೆಳೆದ್ರ ಇಲ್ಲ ಯಾರು ಬೆಳೆದಿಲ್ಲ ಅದೇ ಪ್ರಶ್ನೆ ಬೆಳ ಅದು ಸಮಸ್ಯೆ ಐತೆ ಹಾಗಾಗಿ ಆಳ್ವರ್ಗುಳ್ದವನೇ ಗೌಡ ಎಸ್ ವೀಕ್ಷಕರೇ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಹಾಗೆ ವಿಡಿಯೋನ ಇನ್ನೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಯಾರು ಶಾಸಕರಾಗಬೇಕು ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ಕಣದಲ್ಲಿ ಇರ್ತಾರೆ ಅವ್ರಲ್ಲಿ ಯೋಗ್ಯ ಅಭ್ಯರ್ಥಿ ಪಕ್ಷ ನೋಡಕ್ ಜಾತಿ ನೋಡಬೇಡಿ ಧರ್ಮ ನೋಡ್ಬೇಡಿ ಅವರು ಕೆಲಸ ಮಾಡ್ತಾರ ಅಷ್ಟೊಂದು ಸಾಚನ ಅವರು ಕ್ಲೀನ್ ಕೃಷ್ಣಪ್ಪನ ಒಳ್ಳೆಯವರ ಇಲ್ಲ ಬಂದ್ರೆ ಲೂಟಿ ಮಾಡ್ತಾರ ಥರ ಎಲ್ಲ ನೋಡಿ ಒಳ್ಳೆಯವರಿಗೆ ಓಟ್ ಹಾಕಿ ಎಲ್ಲ ಅಯೋಗ್ಯ ರೇಷಿ ಅಂದ್ರೆ ನೋಟ ಆಪ್ಷನ್ ಐತೆ ಹಾಕಿ ಓಟ್ ಹಾಕೋದು ಮರಿಬೇಡಿ ಯಸ್ ಯೋಗ್ಯರನ್ನ ವಿಧಾನಸೌಧಕ್ಕೆ ಕೂರಿಸೋಣ ಯೋಗ್ಯತೆ ಇರ್ತಕ್ಕಂಥ ಸರ್ಕಾರವನ್ನು ಅಧಿಕಾರಕ್ಕೆ ತರೋಣ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ